ಪಬ್ಲಿಕ್ ಟಿವಿ ಇವತ್ತಿನ ಬಿಗ್ ಇಂಪ್ಯಾಕ್ಟ್ ಅತಿ ದೊಡ್ಡ ಸುದ್ದಿ ಬಡವರಿಗೆ ಫುಡ್ ಕಿಟ್ ಅನ್ನ ಕೊಡದೆ ಅಕ್ರಮವಾಗಿ ದಾಸ್ತಾನನ್ನು ಮಾಡಿದ್ರು ಬೆಳಗ್ಗೆಯಿಂದಲೂ ಕೂಡ ಪಬ್ಲಿಕ್ ಟಿವಿ ಸುದೀರ್ಘವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು ಪಬ್ಲಿಕ್ ಟಿವಿಯ ಇವತ್ತಿನ ಅತಿ ದೊಡ್ಡ ಬಿಗ್ ಇಂಪ್ಯಾಕ್ಟ್ ಆಗಿರುವಂತಹ ಸುದ್ದಿ ಕಸದ ರಾಶಿಯಲ್ಲಿ ಬಡವರ ಫುಡ್ ಕಿಟ್ ಹೋಗಿ ಬಿದ್ದು ಹೋಗಿದೆ ಬಿಬಿಎಂಪಿ ಸೋಮಾರಿತನಕ್ಕೆ ಬಯಲು ಮಾಡಿದೆ ಪಬ್ಲಿಕ್ ಟಿವಿ ಸೊ ಬಿಬಿಎಂಪಿ ಯಾವ ರೀತಿಯಾದಂತಹ ಸೋಮಾರಿತನವನ್ನ ಮಾಡಿದೆ ಲಾಕ್ಡೌನ್ ಟೈಮ್ನಲ್ಲಿ ನೀಡಬೇಕಾಗಿದ್ದಂತಹ ಫುಡ್ ಕಿಟ್ ಇಲಿ ಹೆಗ್ಗಣಗಳ ಪಾಲಾಗುವ ರೀತಿಯಲ್ಲಿ ಮಾಡಿದ್ದು ಅಧಿಕಾರಿಗಳು ಬಡವರಿಗೆ ಫುಡ್ ಕಿಟ್ ನೀಡದೇನೆ ಬೇಕಾಬಿಟ್ಟಿಯಾಗಿ ಬಿಸಾಕಿದೆ ಬೆಳಗ್ಗೆಯಿಂದಲೇ ಪಬ್ಲಿಕ್ ಟಿವಿ ಸುದೀರ್ಘವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು ಸೊ ವರದಿಯ ಫಲಶ್ರುತಿ ಇವತ್ತಾಗಿರೋದು ಅತಿ ದೊಡ್ಡ ಇಂಪ್ಯಾಕ್ಟ್ ಇದು ಸರ್ಕಾರ ಈ ನಿಟ್ಟಿನಲ್ಲಿ ಬಹುದೊಡ್ಡ ಆದಂತಹ ಒಂದು ಹೆಜ್ಜೆಯನ್ನು ಇಟ್ಟಿದೆ ಒಂದು ಪಾಠವನ್ನು ಕಲಿಸುವ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಟ್ಟಿದೆ ಹಾಗಿದ್ದಾಗ ಆಗಿದ್ದಾದ್ರೂ ಏನು ಈಗ ಸರ್ಕಾರ ಏನು ಹೆಜ್ಜೆಯನ್ನ ಇಡ್ತಾ ಇದೆ ಯಾವ ರೀತಿಯಾದಂತಹ ಪಾಠವನ್ನು ಕಲಿಸ್ತಾ ಇದೆ ನೋಡೋಣ ಬಾಲಿಕೆ ಬೋಕಸಕ್ಕೆ ಆಗಿರುವಂತಹ ನಷ್ಟವನ್ನ ವೇತನದಲ್ಲಿ ವಸೂಲಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಯಲಹಂಕ ವಲಯ ಬ್ಯಾಟ್ರಾಯನ್ಪುರ ಅಪರ ಆಯುಕ್ತರ ಸೂಚನೆ ಇದು ಪಬ್ಲಿಕ್ ಟಿವಿಯ ಮಹಾವರದಿಯಳ ಬಳಿಕ ನಿದ್ದೆಯಿಂದ ಬಿಬಿಎಂಪಿ ಎದ್ದಿದೆ ಈಗ ನಿರ್ಲಕ್ಷ್ಯ ವಹಿಸಿದ್ದ ಸಹಾಯಕ ಅಭಿಯಂತರರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳುತ್ತಾ ಇದ್ದಾರೆ ವಾರ್ಡ್ ಒಂದರಿಂದ ಹನ್ನೊಂದನೆಯ ವಾರ್ಡ್ ಸಹಾಯಕ ಅಭಿಯಂತರರ ನಿರ್ಲಕ್ಷ್ಯ ಇದು ಸೊ ಪಾಲಿಕೆ ಬೊಕ್ಕಸಕ್ಕೆ ಆಗಿರುವಂತಹ ನಷ್ಟವನ್ನ ವೇತನದಲ್ಲಿ ವಸೂಲಿ ಮಾಡೋಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲ ಅದನ್ನ ತೋರಿಸಿ ಎಷ್ಟು ವಸೂಲಿ ಮಾಡಿದ್ದೀರಾ ಎಷ್ಟು ವಸೂಲಿ ಮಾಡ್ತೀರಾ ಅಲ್ಲಿದ್ದಂಥ ಗೋಡೌನ್ ನಲ್ಲಿ ಎಷ್ಟು ಇವರಿಂದ ಎಷ್ಟು ವರ್ಷಗಳ ಕಾಲ ವಸೂಲಿ ಮಾಡ್ತೀರಾ ಒಂದೇ ಒಂದು ತಿಂಗಳದ್ ವೇತನ ತಕೊಂಡ್ಬಿಟ್ಟು ನಾವು ಕ ಬಿಟ್ವಿ ಅಂತ ಹೇಳಿದ್ರೆ ಆಗಲ್ಲ ಕಾರಣ ಅಲ್ಲಿ ಇದ್ದಿದ್ದು ಲಕ್ಷಾಂತರ ಮೌಲ್ಯದ ಸಾಮಗ್ರಿಗಳು ಹೇಗೆ ವಸೂಲಿ ಮಾಡ್ತೀರಾ ಎಷ್ಟು ವರ್ಷಗಳ ವಸೂಲಿ ಮಾಡ್ತೀರಾ ಬರೀ ಕೇವಲ ವೇತನದಲ್ಲಿ ವಸೂಲಿ ಮಾಡಿಬಿಡ್ತೀವಿ ಅಂತ ಹೇಳಿದ್ರೆ ಸಾಲದು ಒಂದು ತಿಂಗಳ ಎರಡು ತಿಂಗಳ ಮೂರು ತಿಂಗಳ ನಾಲ್ಕು ತಿಂಗಳ ಅವ್ರಿಗಿರುವಂತ ವೇತನ ಎಷ್ಟು ನೀವೆಷ್ಟು ವಸೂಲಿ ಮಾಡ್ತೀರಾ ಅನ್ನೋದನ್ನ ಹೇಳಿ ಇನ್ನೊಬ್ಬರಿಗೆ ಪಾಠ ಆಗಬೇಕು ಯಾರೋ ದುಡ್ಡು ಕೊಟ್ಟಿರ್ತಾರೆ ಯಾವುದೋ ದುಡ್ಡಲ್ಲಿ ಇವರು ತಂದು ಬಿಟ್ಟು ಬಳವರಿಗೆ ಕೊಡಬೇಕಾಗಿ ಮುಟ್ಟಬೇಕಾಗಿರುವಂಥ ಸಾಮಗ್ರಿಗಳನ್ನ ಇಷ್ಟೊಂದು ನಿರ್ಲಕ್ಷ್ಯ ಮಾಡಿಡ್ತಾರೆ ಅಂತಂದ್ರೆ ಇಂತಹ ಅಧಿಕಾರಿಗಳ ವಿರುದ್ಧ ನೀವು ಕ್ರಮವನ್ನ ತೆಗೆದುಕೊಂಡಿರೋದು ಜನರಿಗೆ ಗೊತ್ತಾಗಬೇಕಾ ಗೊತ್ತಾಗಬಾರ್ದ ಗೊತ್ತಾಗಬೇಕು ಗೊತ್ತಾಗೋದಾದ್ರೆ ಎಷ್ಟು ವೇತನವನ್ನ ನೀವು ಕಟ್ ಮಾಡ್ತಾ ಇದ್ದೀರಾ ನಿಮ್ಮ ಅಂದಾಜು ಮೌಲ್ಯ ಏನು ಇದನ್ನ ಹೇಳಬೇಕು ಕೇವಲ ಬಾಯಿ ಮಾತಲ್ಲಿ ಮಾತ್ರ ವೇತನವನ್ನ ನಾವು ಕಡಿತಗೊಳಿಸ್ಬಿಡ್ತೀವಿ ಅದು ಶಿಕ್ಷೆ ಅಂತ ಹೇಳೋದಲ್ಲ ಅಲ್ಲಿ ಇದ್ದಿದ್ದು ಒಟ್ಟು ಎಷ್ಟು ಅಂದಾಜಿನ ಮೌಲ್ಯದ ಸಾಮಗ್ರಿಗಳಿತ್ತು ಒಂದೊಂದು ಪೆಟ್ಟಿಗೆಯ ಬೆಲೆ ಎಷ್ಟು ಆಗ್ತಾ ಇತ್ತು ಕಾರಣ ಅದರಲ್ಲಿ ಇದ್ದಿದ್ದು ಇಡೀ ಒಂದು ದಿನದ ಬಳಕೆಯ ಸಾಮಗ್ರಿಗಳಿತ್ತು ಅಕ್ಕಿ ಬೇಳೆ ಎಣ್ಣೆ ಸಕ್ಕರೆ ಏನೆಲ್ಲ ಬೇಕು ಮಸಾಲೆ ಸಾಮಗ್ರಿಗಳು ಊಟಕ್ಕೆ ಏನೆಲ್ಲ ಅಡಿಗೆ ಮಾಡ್ಕೊಳ್ಳಕ್ಕೆ ಏನೆಲ್ಲ ಬೇಕು ಆ ಸಾಮಗ್ರಿಗಳೆಲ್ಲವೂ ಕೂಡ ಒಂದೊಂದು ಬ್ಯಾಗ್ ಅಲ್ಲಿ ಇದ್ದಿದ್ದು ಬಾಕ್ಸ್ಗಳಲ್ಲಿ ಅಂತಹ ಎಷ್ಟು ಬಾಕ್ಸ್ಗಳಿತ್ತು ಅದರ ಬೆಲೆ ಎಷ್ಟಾಗ್ತಾ ಇತ್ತು ಆ ಅಧಿಕಾರಿಯಿಂದ ಎಷ್ಟು ವಸೂಲಿ ಮಾಡಕ್ ಮುಂದಾಗಿದ್ದೀರಾ ಅನ್ನೋದನ್ನ ಹೇಳಬೇಕು ಕೇವಲ ವೇತನದಲ್ಲಿ ಹಿಡಿದು ಬಿಡ್ತೀವಿ ಅಂತಂದ್ರೆ ಅಲ್ಲ ಕಾರಣ ಇದು ಪದೇ 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 ಆಗ್ತಾ ಇರೋದು ಈ ಹಿಂದೆಯೂ ಕೂಡ ಹಲವು ಜಿಲ್ಲೆಗಳಲ್ಲಿ ಪ್ರವಾಹ ಬಂದಾಗ್ಲೂ ಕೂಡ ಹೀಗೆ ಸರ್ಕಾರಕ್ಕೆ ಬಂದಂತ ಏನೆಲ್ಲ ಗೋಡೌನ್ಗಳಲ್ಲಿ ಬಂದು ತಲುಪಿತ್ತೋ ಜನ ಅವ್ರಿಗೆ ಬಳಕೆ ಆಗಲಿ ಅಂತ ತಂದಿಟ್ಟಿದ್ರು ಅದನ್ನು ಹಾಗೆ ವೇಸ್ಟ್ ಮಾಡಿದ್ರು ಆಗ್ಲೂ ಏನು ಕ್ರಮ ಕೈಗೊಂಡ್ರಿ ಬರೀ ಬಾಯಿ ಮಾತಲ್ಲಿ ಹೇಳಿಬಿಟ್ಟಿದ್ರಿ ಈಗಲೂ ಹಾಗೆ ಬಾಯಿ ಮಾತಲ್ಲಿ ಹೇಳ್ತಾ ಇದ್ದೀರಾ ಈ ಸಲ ಆಗಕೂಡದು ಯಾಕಂದರೆ ಪದೇ ಪದೇ ಅಧಿಕಾರಿಗಳಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ತಮ್ಮ ಜೇಬಿಂದ ಏನು ಕೊಡಲ್ಲ ತಮ್ಮ ಜೇಬಿನಿಂದ ಏನು ಕೊಡಲ್ಲ ಜನ ತೆರಿಗೆ ಕಟ್ಟಿರ್ತಾರೆ ಆ ದುಡ್ಡಲ್ಲಿ ಪಾಪ ಕೆಲವು ಬಡವರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಒಂದಿಷ್ಟು ವ್ಯವಸ್ಥೆಯನ್ನ ಮಾಡಿಕೊಂಡಿರ್ತಾರೆ ಅದನ್ನ ಬೇಜವಾಬ್ದಾರಿಯುತವಾಗಿ ಈ ಅಧಿಕಾರಿಗಳು ಮಾಡೋರನ್ನ ಏನು ಮಾಡಬೇಕು ಇವರನ್ನ ಒಂದು ಬಹುದೊಡ್ಡದಾದಂಥ ಪಾಠ ಆಗಬೇಕಾಗಿದೆ ಇಂಥ ಅಧಿಕಾರಿಗಳು ಮುಂದುವರಿಬೇಕಾ ಒರಿಬಾರ್ದ ಶಿಸ್ತು ಕ್ರಮ ಅಂದರೆ ವೇತನದಲ್ಲಿ ಕಡಿತನ ಏನು ಇದು ವಾರ್ಡ್ ಸೆಕ್ರೆಟರಿಗಳು ಅದನ್ನ ತೆಗೆದುಕೊಂಡು ಬಡವರಿಗೆ ಹಂಚೋಲಿಕ್ಕೆ ವಿಳಂಬ ಮಾಡಿದ್ದಾರೆ ಯಾಕಂದ್ರೆ ಕಾಲಕಾಲಕ್ಕೆ ನಿರ್ದೇಶನಗಳನ್ನ ಜಾಯಿಂಟ್ ಕಮಿಷನರ್ ಅವರು ಮತ್ತೆ ಎ ಡಬ್ಲ್ಯೂ ಅವರು ಅವರಿಗೆ ಸರ್ಕ್ಯುಲರ್ ಕೂಡ ಹಾಕಿದ್ದಾರೆ ಪ್ಲಸ್ ರಿಮೈಂಡರ್ಸ್ ಗಳನ್ನು ಕೂಡ ವಾಟ್ಸಪ್ ಮುಖಾಂತರಗಳನ್ನ ಅವರಿಗೆ ಹಂಚಿದ್ದಾರೆ ಅವರು ಬಂದು ತಗೊಂಡೋಗಿ ವಾರ್ಡ್ ಸೆಕ್ರೆಟರಿಗಳು ಬಂದು ತಗೊಂಡೋಗುವಂತ ಕಾರ್ಯ ಇದರಲ್ಲಿ ವಿಳಂಬ ಆಗಿದೆ ಹೊರತು ಲೂಟಿ ಅನ್ನೋ ಪ್ರಶ್ನೆಗಳು ಬರೋದಿಲ್ಲ ಇಲ್ಲಿ ಯಾರೂ ಯಾರಿಗೂ ಬೇರೆಯವರಿಗೆ ಕೊಡ್ಲಿಕ್ಕೆ ಬರೋದಿಲ್ಲ ಅದು ಮಾನದಂಡಗಳಿದೆ ಇಂಥವ್ರಿಗೆ ಕೊಡಬೇಕು ಅಂತ ಪ್ರತಿಯೊಬ್ಬರಿಗೂ ಕೊಟ್ಟಾಗ ಅವರು ದಾಖಲೆಗಳ ಸಮೇತ ಅದನ್ನ ಸ್ವೀಕೃತಿಯನ್ನ ಪಡೆದು ಇವರು ಕೂಡ ದಾಖಲೆಗಳನ್ನ ಸಲ್ಲಿಸಬೇಕಾಗಿರುತ್ತೆ ಈಗಾಗಲೇ ಇದನ್ನ ನಾವು ನಮ್ಮ ಮೇಲಾಧಿಕಾರಿಗಳಿಗೆ ತಿಳಿಸಿದೀವಿ ಯಾವ್ದು ವೇಸ್ಟ್ ಯಾವಗೂನು ಕೊಡ್ತಾ ಇಲ್ಲ ಅದ್ರಲ್ಲಿ ಫುಡ್ ಕಿಟ್ಸ್ ಗಳು ಇನ್ನು ಚೆನ್ನಾಗಿರುವಂತದ್ದು ಇದೆ ಅದನ್ನ ಮಾತ್ರ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಮಾತ್ರ ಅದನ್ನ ಬಂದವರಿಗೆ ನಾವು ಸಲ್ಲಿಸ್ತಾ ಅದ್ ಬಿಟ್ರೆ ಬೇರೆ ಯಾರಿಗು ಇದು ವೈಯಕ್ತಿಕವಾಗಿ ಅಥವಾ ಯಾರೋ ಬಂದು ಕೇಳ್ತಾರೆ ಅವರು ಇವರಿಗೆಲ್ಲ ಕೊಡ್ಲಿಕ್ಕೆ ಬರೋದಿಲ್ಲ ಫುಡ್ ಕಿಟ್ಸ್ ಏನ್ ಬರುತ್ತೆ ಪ್ಯಾಕೆಟ್ ಅಲ್ಲಿ ಬಂದಿರುವಂತದ್ದು ಆ ಫುಡ್ ಪ್ಯಾಕೆಟ್ ಒಳಗಡೆ ಇಂಗ್ರೀಡಿಯೆಂಟ್ಸು ಒಂದೊಂದು ಒಂದೊಂದು ಐಟಮ್ಸ್ ಸೊ ಹೊರಗಡೆ ಇರೋ ಪ್ಯಾಕೆಟ್ ನಲ್ಲಿ ಆ ಡೇಟ್ ಎಕ್ಸ್ಪೈರಿ ಅನ್ನೋದು ಯಾರಿಗೂ ಗೊತ್ತಾಗಿಲ್ಲ ಅದನ್ನ ಅದನ್ನು ಹಾಗೆ ಇಟ್ಟಿದ್ದೇವೆ ಓಕೆ ಹೇಳ್ತಾ ಇದ್ದಾರೆ ಸರ್ ಅವರು ಯಾರು ಅಧಿಕಾರಿ ಗೊತ್ತಿಲ್ಲ ಅವ್ರು ಹೇಳ್ತಾ ಇರುವಂಥ ಮಾತೇನಿತ್ತು ಅಂದ್ರೆ ಶ್ರೀನಿವಾಸ್ ಮೂರ್ತಿ ಅಂತ ಕಾಣಿಸುತ್ತೆ ಎ ಇ ಅವರು ಅವ್ರು ಹೇಳ್ತಾ ಇದ್ದ ಮಾತುಗಳು ಗೊತ್ತಾಗ್ಲಿಲ್ಲ ಸ್ವಲ್ಪ ವಿಳಂಬವಾಗೋಯ್ತು ಅವ್ರ ಇವ್ರಿಗೆ ಕೊಡಕ್ಕೆ ಆಗಲ್ಲ ಅಂತ ಹೇಳಿ ಅಂದ್ರೆ ಅವ್ರ ಇವರಿಗೆ ಕೊಡಕ್ ಅವರಿವರಿಗೆ ಕೊಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅಲ್ಲಿ ತಂದಿರುವಂಥ ಐಟಮ್ಸ್ಗಳನ್ನೆಲ್ಲ ವೇಸ್ಟ್ ಮಾಡೋಕ್ಕೆ ಬಿಟ್ಬಿಡ್ತೀರಾ ರೇಖಮೋನ್ ಸರ್ಕಾರದ ಅನೇಕ ಆಶ್ರಮಗಳಿದ್ದಾವೆ ಸರ್ಕಾರದ ಅನೇಕ ವೃದ್ಧಾಶ್ರಮಗಳಿದ್ದಾವೆ ಆ ವೇಸ್ಟ್ ಮಾಡೋ ಬದಲು ಯಾರಿಗೆ ಬಂತರಿ ಅದು ಆ ವೇಸ್ಟ್ ಮಾಡೋ ಬದಲಿ ಅವರಿಗಾದರೂ ಕೊಡಿ ಅವರಿಗಾದರೂ ಕೊಡಿ ಇಲ್ಲ ಭಿಕ್ಷುಕರ ಕಾಲೋನಿ ಇದೆ ಅಲ್ಲಾದರೂ ಕೊಡಿ ಇಲ್ಲ ಪಾಪ ಬಡ ಸ್ಲಮ್ಗಳಿದೆ ಸ್ಲಮ್ಗಳಲ್ಲಾದರೂ ವಿತರಣೆ ಮಾಡಿ ವೇಸ್ಟ್ ಯಾಕೆ ಮಾಡ್ತೀರಾ ಅನ್ನೋದು ನಮ್ಮ ಪ್ರಶ್ನೆ ನನ್ನ ಸಹೋದ್ಯೋಗಿ ಪ್ರಕಾಶ್ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಕಾಶ್ ಡಿ ರಾಂಪುರ್ ಈಗ ವೇತನದಲ್ಲಿ ಇವರು ವಸೂಲಿಯನ್ನು ಮಾಡೋಕೆ ನಿಂದ ಮುಂದಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಓಕೆ ಎಷ್ಟು ಅಂದಾಜು ಮೌಲ್ಯದ ಫುಡ್ ಪ್ಯಾಕೆಟ್ಗಳಿತ್ತು ಇತ್ತು ಲೆಕ್ಕ ಇದೆಯಾ ಸರ್ಕಾರದ ಬಳಿ ಎಷ್ಟು ಬಾಕ್ಸ್ ಒಂದೊಂದು ಬಾಕ್ಸ್ ನ ಲೆಕ್ಕ ಎಷ್ಟು ಆಗ್ತಾ ಇತ್ತು ವೇತನವನ್ನ ವಸೂಲಿ ಮಾಡೋದಾದ್ರೆ ಒಂದು ತಿಂಗಳು ವೇತನ ವಸೂಲಿನ ಎರಡು ತಿಂಗಳ ಇಲ್ಲ ಒಂದು ವರ್ಷನ ಎರಡು ವರ್ಷನ ಆ ಮೌಲ್ಯ ಎಷ್ಟು ಇವರು ವಸೂಲಿ ಮಾಡೋದು ಎಷ್ಟು ಅದನ್ನು ಹೇಳಬೇಕಲ್ವಾ ಹೇಳ್ತಾ ಇದ್ದಾರೆ ಹೇಳ್ತಾ ಇಲ್ವಾ ಅರುಣ್ ಬಿ ಬಿ ಎಂ ಪಿಯ ತಪ್ಪು ಸಾಬೀತಾಗಿದ್ರು ಕೂಡ ಅದನ್ನ ಬೇಜವಾಬ್ದಾರಿಯ ನಡೆಯನ್ನು ಅನಿಸ್ತಾ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾರು ಕರ್ತವ್ಯ ಲೋಪವೆಸಗಿ ಬಡವರಿಗೆ ಹಂಚಬೇಕಾದಿ ಹಂಚಬೇಕಾಗಿರುವಂತಹ ದಿನಸಿ ಕಿಟ್ಗಳು ಏನು ಚಲಾಪಿಲ್ಲಿ ಆಗಿದ್ದಾವೆ ಅವುಗಳಿಗೆ ಯಾರು ನೇರ ಹೊಣೆ ಅನ್ನುವಂಥದ್ದನ್ನ ಈಗಾಗಲೇ ಹನ್ನೊಂದು ಜನ ಇಂಜಿನಿಯರ್ಗಳ ಪಟ್ಟಿಯನ್ನ ಜಂಟಿ ನಿರ್ದೇಶಕರು ಸಿದ್ಧತೆ ಮಾಡಿಕೊಂಡಿದ್ದಾರೆ ಆದ್ರೆ ಕೇವಲ ಅವರ ವೇತನದಲ್ಲಿ ಮಾತ್ರ ಕಡಿತ ಮಾಡ್ತೀವಿ ಅನ್ನುವಂತಹ ಒಂದು ಹೇಳಿಕೆ ಸೂಚನೆ ಜೊತೆಗೆ ಪತ್ರದ ಮೂಲಕವಾಗಿ ಹೇಳ್ತಾರೆ ಕೇವಲ ವೇತನ ಕಡಿತ ಮಾಡಿದ್ರೆ ಮುಂದೆ ಇಂತಹ ತಪ್ಪು ಮಾಡೋದಿಲ್ವೇ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಮೂಡುತ್ತೆ ಜೊತೆಗೆ ಬಿಬಿಎಂಪಿಯ ಅಧಿಕಾರಿಗಳು ನೇರವಾಗಿ ಈ ಹಿಂದಿನ ಆಹಾರ ಮತ್ತೆ ನಾಗರಿಕ ಪೂರೈಕೆ ಇಲಾಖೆಯಿಂದ ಇದು ಸರಬರಾಜ್ ಆಗಿತ್ತು ಅಂತ ಹೇಳಿ ಕೂಡ ಹೇಳಿದರು ಸೊ ಹೀಗಾಗಿ ಹಿಂದಿನ ಸಚಿವರು ಕೂಡ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ನಮಗೆ ಈ ಒಂದು ದಿನಸಿ ಕಿಟಿಗಳಿಗೆ ಯಾವುದೇ ಸಂಬಂಧ ಇಲ್ಲ ಆದರೆ ಪಾಲಿಕೆ ಅಧಿಕಾರಿಗಳು ನಮ್ಮ ಹೆಸರನ್ನು ಬಳಸಿಕೊಂಡಿದ್ದಾರೆ ಜೊತೆಗೆ ಜಂಟಿ ನಿರ್ದೇಶಕರು ಏನಿದ್ದಾರೆ ಕೇವಲ ಅವರ ವೇತನವನ್ನು ಕಡಿತ ಮಾಡ್ತೀವಿ ಅಂತ ಮಾತ್ರ ಹೇಳಿದ್ದಾರೆ ಆದರೆ ಯಾರು ತಪ್ಪನ್ನು ಮಾಡಿದ್ದಾರೆ ಅಂಥವರ ಅಮಾನತ ಆಗಲೇಬೇಕು ಅನ್ನುವಂತಹ ಒಂದು ಏನು ಭರವಸೆ ಜೊತೆಗೆ ಒತ್ತಡವನ್ನು ಕೂಡ ಹೇರಿದ್ದಾರೆ ಈಗಾಗಲೇ ಬಿ ಬಿ ಎಂ ಪಿಯ ಆಡಳಿತಗಾರ ಏನಿದ್ದಾರೆ ಗೌರವ್ ಗುಪ್ತ ಅವರಿಗೆ ನಾನು ಈ ಮೂಲಕವಾಗಿ ಫೋನಲ್ಲೇ ಮಾತಾಡ್ತೇನೆ ತಪ್ಪಿತಸ್ಥ ಎ ಡಬಲ್ ಇಗಳು ಗಳು ಆಗಿರ್ಬೋದು ಇಂಜಿನಿಯರ್ಗಳಾಗಿರ್ಬೋದು ಇನ್ನಿತರ ಜಂಟಿ ಆಯುಕ್ತಕರೇ ಆಯುಕ್ತರೇನಿದ್ದಾರೆ ಅವರನ್ನು ಕೂಡಲೇ ಅಮಾನತ್ತು ಮಾಡಲೇಬೇಕು ಇಂತಹ ಅವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಯಾರು ಕೂಡ ಆಗಬಾರ್ದು ಇದು ತಕ್ಕ ಪಾಠ ಆಗಬೇಕು ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ ಅದರಲ್ಲೂ ಕೂಡ ತುಂಬಾ ಸಂಕಟ ಅಂತ ಅನ್ಸೋ ವಿಚಾರ ಅಂತ ಅಂದ್ರೆ ಅರುಣ್ ಈಗಾಗಲೇ ಹೊಟ್ಟೆಗೆ ಸೇರಬೇಕಾಗಿರುವಂತಹ ಸಾವಿರ ಸಾವಿರ ದಿನಸಿ ಕಿಟ್ಗಳು ಇದೀಗ ಕಸವನ್ನ ಬಿಸಾಡುವಂತಹ ಸ್ಥಳದಲ್ಲೇ ಅವುಗಳನ್ನ ಬಿಸಾಡಿದ್ದಾರೆ ನಿಜಕ್ಕೂ ಆ ದೃಶ್ಯಗಳನ್ನ ನೋಡಿದ್ರೆ ಎಂತವ್ರಿಗೂ ಕೂಡ ಸಿಟ್ಟು ನೆತ್ತಿಗೇರುತ್ತೆ ಸೊ ಕೋವಿಡ್ ಸಂದರ್ಭದಲ್ಲಿ ಏನಾದ್ರೂ ಕೊಟ್ಟಿದ್ರೆ ಸಾಕಷ್ಟು ಜನರಿಗೆ ಅನುಕೂಲ ಆಗ್ತಾ ಇತ್ತು ಇನ್ನು ಈ ಬಗ್ಗೆ ಪಬ್ಲಿಕ್ ಟಿವಿಯ ಸ್ಟಿಂಗ್ ಬಗ್ಗೆ ಈಗಾಗಲೇ ಈಗಿನ ಆಹಾರ ಮತ್ತೆ ನಾಗರಿಕ ಪೂರೈಕೆ ಸಚಿವರು ಉಮೇಶ್ ಕತ್ತಿ ಅವರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇದ್ರಲ್ಲಿ ಯಾರು ತಪ್ಪನ್ನ ಎಸಗಿದ್ದಾರೆ ಅಂತವ್ರಿಗೆ ಕ್ರಮವನ್ನ ಕೈಗೊಳ್ತೀವಿ ಈ ಬಗ್ಗೆ ತನಿಖೆಯನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಹುಶಃ ಇದೆಲ್ಲ ಮುಗಿದ ಮೇಲೆ ತನಿಖೆಯನ್ನ ಕೈಗೊಂಡ್ರೆ ಏನು ಸಮ ಏನ್ ಸಾಧಿಸೋದು ಬಂತು ಇದಕ್ಕಿಂತ ಮುಂಚಿನ ಮುಂಚೆನೆ ಈ ರೀತಿ ಅವ್ಯವಸ್ಥೆ ಆಗದೆ ಇರೋದಕ್ಕೆ ನೋಡ್ಕೊಳ್ಬೇಕಾಗಿತ್ತು ಅರುಣ್ ಓಕೆ ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು